सरकार आय्के अभ्यर्थी आय्के मत हाकोके इन बाकी उल्दीव समय केवल एरडु गंटे संजे नालक्क गंटे आगदे हीगागी संजीय संदर्भदल्लि मत्तष्टु मंदि मतगट्टेगळत्त मुख माडुवंत निरीक्षे इदे। सद्यक्के राज्यद्यंत एष्टु वोटिंग पर्सेंटेज दाखलागिदे अदर डीटेल्स न निम्म मुंदे इड्ता होग्तीनि। मोदलनेयदागि इडी राज्यद्यंत सद्यक्के 52 शेकडादष्टु मतद प्रमाण दाखलागिदे। मोदलिगे जिल्लावारु नोडिकोंडु होगोण। 3 गंटेय वरेगिन शेकडावारु मतदान एष्टेष्टु न्यूज फर्स्ट स्क्रीन नल्लि नीवु गमनिस्ता इद्दीरि। बेळगावी जिले 18 विधानसभा क्षेत्र जिले बेळगावी जिले बेळगावी जिले इदुवरेगू अंद्रे 3 गंटेय वरेगू कूड़ा 53.9 शेकडादष्टु मतदान प्रमाण दाखलागिदे। संजीय संदर्भदल्लि मत्तष्टु मंदि मतगट्टेगळत्त मुख माडुवंत निरीक्षे इदे। इन्नु बागलकोटे जिल्लेयल्लि मध्याह्न 3 गंटेय वरेगू कूड़ा 56.4 शेकडादष्टु मत प्रमाण दाखलागिदे। अष्टु मंदि अष्टु प्रमाणदल्लि जन बंदु तम्म वोटिंग अन्नु माडिद्दारे। बळ्ळारी जिल्लेयल्लि 53.3 शेकडादष्टु मत प्रमाण दाखलागिदे। शेकडावारु मतदान राज्यद्यंत याव याव जिल्लेगळल्लि एष्टिदे एष्टु आगिदे 3 गंटेवरेगे अदन्नु गमनिस्ता इद्दीवि। बीदर् जिल्लेयल्लि स्वल्प कडिमे प्रमाणदल्लि मतदान आगिरोदु 3 गंटेवरेगे 50.6 शेकडादष्टु मत प्रमाण दाखलागिदे। बीदर् जिल्लेयल्लि इन्नष्टु उत्तम पर्सेंटेज होरबरुवंत निरीक्षेयंतु खंडित इदे। बेंगळूरु केंद्र ई भागदल्लि 40.7 शेकडादष्टु मात्र इदुवरेगू मतदानद प्रमाण दाखलागिरोदु। संजीय संदर्भ आगिरोद्रिंद मत्तोंदिष्टु जन मतगट्टेयत्त मुख माडुवंत निरीक्षे इदे। बेंगळूरु उत्तर भाग ई भागदल्लि 41.2 शेकडादष्टु मत प्रमाण दाखलागिदे। 41.2 शेकडा बेंगळूरु उत्तर भागदल्लि। बेंगळूरु दक्षिण इल्लि मध्याह्न 3 गंटेवरेगे 40.3 शेकडादष्टु शेकडावारु मतदान आगिदे। बेंगळूरु दक्षिण भागदल्लि उत्तम प्रमाणवंतु खंडित अल्ल। बेंगळूरु ग्रामांतर भाग परवागिल्ल 3 गंटेवरेगे 60.1 शेकडादष्टु मतदानद प्रमाण बेंगळूरु ग्रामांतर भागदल्लि दाखलागिरोदु। ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಟ್ಟೆಯತ್ತ 3 ಗಂಟೆವರೆಗೆ ಜನ ಮುಖ ಮಾಡಿದ್ದಾರೆ। ಬೆಂಗಳೂರು ನಗರ ಭಾಗದಲ್ಲೂ ಕೂಡ ಕಡಿಮೆ ಪ್ರಮಾಣದಲ್ಲಿ ಮತದಾನ ದಾಖಲಾಗಿರೋದು। ಮತದಾನದ ಪ್ರಮಾಣ 41.8 ಶೇಕಡಾದಷ್ಟು ಸದ್ಯ ಶೇಕಡಾವಾರು ಮತದಾನ ಬೆಂಗಳೂರು ನಗರದಲ್ಲಾಗಿದೆ। ಇನ್ನು ವಿಜಯಪುರ ಜಿಲ್ಲೆಯಲ್ಲಿ 49 ಶೇಕಡಾದಷ್ಟು ಮತದಾನ ದಾಖಲಾಗಿದೆ ಮಧ್ಯಾಹ್ನ 3 ಗಂಟೆಯವರೆಗೆ। ಚಾಮರಾಜನಗರ ಜಿಲ್ಲೆಯಲ್ಲಿ 51.8 ಶೇಕಡಾದಷ್ಟು ಇದುವರೆಗೂ ಕೂಡ ಆಗಿರುವಂತ ಮತದಾನದ ಪ್ರಮಾಣ ಇದು ಮಧ್ಯಾಹ್ನ 3 ಗಂಟೆವರೆಗೆ। ಚಾಮರಾಜನಗರ ಜಿಲ್ಲೆಯಲ್ಲೂ ಕೂಡ ಬಹಳ ಉತ್ತಮವಾದಂತ ಶೇಕಡಾವಾರು ಮತದಾನ ಖಂಡಿತ ಅಲ್ಲ। ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 58.7 ಶೇಕಡಾದಷ್ಟು ಮಧ್ಯಾಹ್ನ 3 ಗಂಟೆವರೆಗೆ ಜನ ಮತವನ್ನ ಹಾಕಿದ್ದಾರೆ। ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 57.3 ಶೇಕಡಾದಷ್ಟು ಮತದಾನ ಆಗಿದೆ। ಜಿಲ್ಲಾವಾರು ಎಷ್ಟು मतदान आगे 3 ಗಂಟೆವರೆಗೆ ಅದರ ಡಿಟೇಲ್ಸ್ ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ। ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯಲ್ಲಿ ಮಧ್ಯಾಹ್ನ 3 ಗಂಟೆವರೆಗೆ 53.1 ಶೇಕಡಾದಷ್ಟು ಮಂದಿ ಮತಗಟ್ಟೆಗೆ ಆಗಮಿಸಿ ತಮ್ಮ ಮತವನ್ನ ಚಲಾವಣೆ ಮಾಡಿದ್ದಾರೆ। ಈ ಪರ್ಸೆಂಟೇಜ್ ಇನ್ನಷ್ಟು ಇನ್ಕ್ರೀಸ್ ಆಗುವಂತ ನಿರೀಕ್ಷೆ ಇದೆ। ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 57.5 ಶೇಕಡಾದಷ್ಟು ಮಧ್ಯಾಹ್ನ 3 ಗಂಟೆವರೆಗೆ ಆಗಿರುವಂತ ಮತದಾನದ ಪ್ರಮಾಣ 7 ವಿಧಾನಸಭಾ ಕ್ಷೇತ್ರಗಳು ಈ ವ್ಯಾಪ್ತಿಯಲ್ಲಿ ಬರುತ್ತೆ। ಉತ್ತಮವಾದಂತ ಮತದಾನದ ಪ್ರಮಾಣ ದಾಖಲಾಗುವಂತ ನಿರೀಕ್ಷೆ ಇದೆ। ಇನ್ನು ದಾವಣಗೆರೆ ಜಿಲ್ಲೆ ಗಮನಿಸುತ್ತಾ ಇದೀವಿ 55.8 ಶೇಕಡಾದಷ್ಟು ಮತದಾನದ ಪ್ರಮಾಣ ದಾವಣಗೆರೆ ಜಿಲ್ಲೆಯಲ್ಲಿ ದಾಖಲಾಗಿದೆ। ಮಧ್ಯಾಹ್ನ 3 ಗಂಟೆವರೆಗಿನ ಡೀಟೇಲ್ಸ್ ಇದು। ಧಾರವಾಡ ಜಿಲ್ಲೆಯಲ್ಲಿ ಮಧ್ಯಾಹ್ನ 3 ಗಂಟೆವರೆಗೆ 50.3 ಶೇಕಡಾದಷ್ಟು ಮತದಾನದ ಪ್ರಮಾಣ ದಾಖಲಾಗಿರೋದು। ಉತ್ತಮವಾದಂತ ಶೇಕಡಾವಾರು ಮತದಾನ ಖಂಡಿತ ಅಲ್ಲ, ಇನ್ನು 2 ಗಂಟೆ ಮಾತ್ರ ಬಾಕಿ ಇರೋದು। ಗದಗ ಜಿಲ್ಲೆಯಲ್ಲಿ 55 ಶೇಕಡಾದಷ್ಟು ಮತದಾನದ ಪ್ರಮಾಣ ದಾಖಲಾಗಿದೆ। ಉಳಿದಿರುವಂತ 2 ಗಂಟೆಯ ಸಮಯದಲ್ಲಿ ಎಷ್ಟು ಜನ ಮತಗಟ್ಟೆಗಳತ್ತ ಮುಖ ಮಾಡುತ್ತಾರೆ ಕಾದು ನೋಡಬೇಕು। ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಸದ್ಯಕ್ಕೆ ನಾವು ಹೇಳೋದಾದ್ರೆ ಕಳಪೆ ಪ್ರದರ್ಶನಾಲೆ 46.2 ಶೇಕಡಾದಷ್ಟು ಸಾಧಾರಣವಾದಂತ ಒಂದು ರಿಸಲ್ಟ್ ಅಥವಾ ಮತದಾರರಿಂದ ಪ್ರತಿಕ್ರಿಯೆ ಮಧ್ಯಾಹ್ನ 3 ಗಂಟೆವರೆಗೆ। ಹಾಸನ ಜಿಲ್ಲೆಯಲ್ಲಿ 59.2 ಶೇಕಡಾದಷ್ಟು ಮತದಾನದ ಪ್ರಮಾಣ ದಾಖಲಾಗಿದೆ।
ಇನ್ನುಳಿದಿರುವಂತಹ ಎರಡು ಗಂಟೆಯಲ್ಲಿ ಎಷ್ಟು ಪ್ರಮಾಣ ದಾಖಲಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಹಾವೇರಿ ಜಿಲ್ಲೆಯ ಶೇಕಡಾವಾರು ಮತವನ್ನ ನಾವು ಗಮನಿಸುತ್ತಾ ಇದ್ದೀವಿ. ಮಧ್ಯಾಹ್ನ 3 ಗಂಟೆಯವರೆಗೆ 57.2 ಶೇಕಡಾದಷ್ಟು ಮತದಾನ ಹಾವೇರಿ ಜಿಲ್ಲೆಯಲ್ಲಿ ದಾಖಲಾಗಿರೋದು. ಕೊಡಗು ಜಿಲ್ಲೆಯಲ್ಲಿ 58.2 ಶೇಕಡಾದಷ್ಟು ಮತದಾನದ ಪ್ರಮಾಣ ದಾಖಲಾಗಿದೆ. ಎರಡು ವಿಧಾನಸಭಾ ಕ್ಷೇತ್ರಗಳು ಈ ಜಿಲ್ಲೆಯಲ್ಲಿ ಬರುತ್ತೆ, ವಿರಾಜಪೇಟೆ ಹಾಗೆ ಮಡಿಕೇರಿ. ಕೋಲಾರ ಜಿಲ್ಲೆಯಲ್ಲಿ 54.8 ಶೇಕಡಾದಷ್ಟು ಮತದಾನದ ಪ್ರಮಾಣ ದಾಖಲಾಗಿದೆ, ಅರ್ಧಕ್ಕಿಂತ ಸ್ವಲ್ಪ ಹೆಚ್ಚು. ಕೊಪ್ಪಳ ಜಿಲ್ಲೆಯಲ್ಲಿ 56.5 ಶೇಕಡಾದಷ್ಟು ಮತದಾನದ ಪ್ರಮಾಣ ದಾಖಲಾಗಿರೋದು ಮಧ್ಯಾಹ್ನ 3 ಗಂಟೆಯವರೆಗೆ. ಮಂಡ್ಯ ಜಿಲ್ಲೆಯಲ್ಲಿ 58.4 ಶೇಕಡಾದಷ್ಟು ಮತದಾನದ ಪ್ರಮಾಣ ಸಕ್ಕರೆ ನಾಡಿನಲ್ಲಿ ದಾಖಲಾಗಿದೆ. ಹಾಗೆ ಮೈಸೂರು ಜಿಲ್ಲೆಯಲ್ಲಿ 52.5 ಶೇಕಡಾ ಮೈಸೂರು ಜಿಲ್ಲೆಯಲ್ಲಿ ಇದುವರೆಗೆ ಅಂದ್ರೆ ಮಧ್ಯಾಹ್ನ 3 ಗಂಟೆಯವರೆಗೂ ಆಗಿರುವಂತ ಮತದಾನದ ಪ್ರಮಾಣ. ರಾಯಚೂರು ಜಿಲ್ಲೆಯಲ್ಲಿ 52.7 ಶೇಕಡಾದಷ್ಟು ಇದುವರೆಗೂ ಮತದಾರರು ಮತಗಟ್ಟೆಯತ್ತ ತೆರಳಿ ತಮ್ಮ ಓಟನ್ನ ಹಾಕಿದ್ದಾರೆ. ರಾಮನಗರ ಜಿಲ್ಲೆಯಲ್ಲಿ ಉತ್ತಮವಾದಂತಹ ಒಂದು ಶೇಕಡಾವಾರು ಪರ್ಸೆಂಟೇಜ್ ನಾವು ಗಮನಿಸ್ತಾ ಇರೋದು, 63.4 ಶೇಕಡಾದಷ್ಟು ಮತದಾರರು ಮತಗಟ್ಟೆಗೆ ತೆರಳಿ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ, ತಮ್ಮ ಕರ್ತವ್ಯವನ್ನ ನಿಭಾಯಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆ 56.1 ಶೇಕಡಾದಷ್ಟು ಮತದಾನ ಆಗಿದೆ ಮಧ್ಯಾಹ್ನ 3 ಗಂಟೆಯವರೆಗೆ. ತುಮಕೂರು ಜಿಲ್ಲೆಯಲ್ಲಿ 58.5 ಶೇಕಡಾದಷ್ಟು ಜನ ಮತಗಟ್ಟೆಗೆ ತೆರಳಿ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ, ತಮ್ಮ ಕರ್ತವ್ಯ ನಿಭಾಯಿಸಿದ್ದಾರೆ. ತುಮಕೂರು ಜಿಲ್ಲೆಯ ಪರ್ಸೆಂಟೇಜ್ ನಾವು ಗಮನಿಸ್ತಾ ಇದ್ದೀವಿ. ಉಡುಪಿ ಜಿಲ್ಲೆಯಲ್ಲಿ 60 ಶೇಕಡಾದಷ್ಟು ಮತದಾನ ಆಗಿದೆ, 60.3 ಶೇಕಡಾದಷ್ಟು ಮತದಾನ ಮಧ್ಯಾಹ್ನ 3 ಗಂಟೆಯವರೆಗೆ ಉಡುಪಿ ಜಿಲ್ಲೆಯಲ್ಲಿ ದಾಖಲಾಗಿರುವುದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಧ್ಯಾಹ್ನ 3 ಗಂಟೆಯವರೆಗೆ 54.9 ಶೇಕಡಾದಷ್ಟು ಮತದಾನದ ಪ್ರಮಾಣ ದಾಖಲಾಗಿದೆ. ಬಾಕಿ ಉಳಿದಿರುವಂತಹ ಸಮಯದಲ್ಲಿ ಎಷ್ಟರ ಮಟ್ಟಿಗೆ ಜನ ಮತಗಟ್ಟೆಯತ್ತ ಮುಖ ಮಾಡುತ್ತಾರೆ ಕಾದು ನೋಡಬೇಕು. ವಿಜಯನಗರ ಜಿಲ್ಲೆಯ ಶೇಕಡಾವಾರು ಮತದಾನದ ಪ್ರಮಾಣ ನಾವು ಗಮನಿಸ್ತಾ ಇದ್ದೀವಿ, 56.3 ಶೇಕಡಾದಷ್ಟು ಮಂದಿ. ವಿಜಯನಗರ ಜಿಲ್ಲೆಯಲ್ಲಿ ಹೊಸದಾಗಿ ರೂಪುಗೊಂಡಿರುವಂತಹ ಜಿಲ್ಲೆ, ಅಲ್ಲಿ ಮತಗಟ್ಟೆಗೆ ತೆರಳಿ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲೂ ಸಾಧಾರಣ ಅನ್ನುವಂತಹ ಒಂದು ಜನರ ರೆಸ್ಪಾನ್ಸ್, ಮತದಾರರ ರೆಸ್ಪಾನ್ಸ್ 46.6 ಶೇಕಡಾದಷ್ಟು. ಯಾದಗಿರಿ ಜಿಲ್ಲೆಯಲ್ಲಿ ಮಧ್ಯಾಹ್ನ 3 ಗಂಟೆಯವರೆಗೂ ಶೇಕಡಾವಾರು ಮತದಾನ ದಾಖಲಾಗಿರುವುದು 46.6 ಶೇಕಡಾ ಯಾದಗಿರಿ ಜಿಲ್ಲೆಯ ಪರ್ಸೆಂಟೇಜ್ ಇದು. ಓವರ್ಆಲ್ ಆಗಿ ಇಡೀ ರಾಜ್ಯದಲ್ಲಿ ಸದ್ಯಕ್ಕೆ 3 ಗಂಟೆಯವರೆಗೆ 52 ಶೇಕಡಾದಷ್ಟು ಮತದಾನದ ಪ್ರಮಾಣ ದಾಖಲಾಗಿದೆ. ಇನ್ನಷ್ಟು ಉತ್ತಮ ಆಗಬಹುದು ಈ ಪರ್ಸೆಂಟೇಜ್ ಅನ್ನುವಂತಹ ನಿರೀಕ್ಷೆ ಖಂಡಿತ ಇದೆ. ಯಾಕಂದ್ರೆ ಇನ್ನು 2 ಗಂಟೆಗಳ ಸಮಯ ಇರೋದು. ಕಳೆದ ಬಾರಿ 2018ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ 72 ಶೇಕಡಾದಷ್ಟು ಮತದಾನದ ಪ್ರಮಾಣ ದಾಖಲಾಗಿತ್ತು. ಅದರ ಹಿಂದೆ 2013ರ ಚುನಾವಣೆಯ ಸಂದರ್ಭದಲ್ಲಿ 70 ಶೇಕಡಾದಷ್ಟು ಮತದಾನದ ಪ್ರಮಾಣ ರಾಜ್ಯದಲ್ಲಿ ದಾಖಲಾಗಿತ್ತು. ಈ ಬಾರಿ ಉತ್ತಮವಾದಂತಹ ಫಲಿತಾಂಶ ಬರಬಹುದು ಅಥವಾ ಶೇಕಡಾವಾರು ಮತದಾನ ರಿಸಲ್ಟ್ ನಮಗೆ ಸಿಗಬಹುದು ಅನ್ನುವಂತಹ ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿದೆ. ಬಟ್ ಬಾಕಿ ಉಳಿದಿರುವುದು ಕೇವಲ 2 ಗಂಟೆಗಳ ಸಮಯ ಮಾತ್ರ. ಕೆಲಸ ಮುಗಿಸಿ ಬಂದವರು ಸಂಜೆಯ ಹೊತ್ತು ಅಥವಾ ಬಿಸಿಲಿನ ಪ್ರಮಾಣ ಕಡಿಮೆಯಾಗಿದೆ ಅಂತ ಹೇಳಿ ಈಗ ಮತಗಟ್ಟಿನಲ್ಲಿ ಜನರ ಸಂಖ್ಯೆ ಕಡಿಮೆ ಇರುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಸಂಜೆಯ ಮೇಲೆ ಹೋಗುವವರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇರ್ತಾರೆ. ಹಾಗಾಗಿ ಈ 2 ಗಂಟೆಗಳ ಅವಧಿ, 4ರಿಂದ 6 ಗಂಟೆ ಈ ಒಂದು ಡೆಡ್ ಲೈನ್ ಇದೆಯಲ್ಲ, ಈ 2 ಗಂಟೆಗಳ ಅವಧಿನಲ್ಲಿ ಎಷ್ಟು ಮಂದಿ ಮತಗಟ್ಟೆಯತ್ತ ಮುಖ ಹಾಕ್ತಾರೆ ಅನ್ನೋದ್ರ ಮೇಲೆ ಈ ಪರ್ಸೆಂಟೇಜ್ ಇದು ನಿರ್ಧರಿತ ಆಗುತ್ತೆ. ಎಷ್ಟು ಪ್ರಮಾಣದಲ್ಲಿ ಆಗಬಹುದು ಅನ್ನುವಂಥದ್ದು ನಿರ್ಧರಿತ ಆಗುತ್ತೆ. ಕಳೆದ ಬಾರಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಈ ಬಾರಿ ಮತದಾನ ಆಗುತ್ತಾ ಕಾದು ನೋಡಬೇಕು. ಕಳೆದ ಬಾರಿಯದ್ದು 72 ಶೇಕಡಾ, ಈ ಬಾರಿ ಆ ಪ್ರಮಾಣ ಜಾಸ್ತಿ ಆಗುತ್ತಾ ಕಾದು ನೋಡಬೇಕಾಗಿದೆ. ಎಷ್ಟು ಜನ ಮತಗಟ್ಟೆಯತ್ತ ಮುಖ ಹಾಕ್ತಾರೆ ಅನ್ನೋದ್ರ ಮೇಲೆ ಅದು ಡಿಸೈಡ್ ಆಗುತ್ತೆ. ಇನ್ನು ಬೆಳಗ್ಗಿನಿಂದಲೂ ನಾವು ಗಮನಿಸ್ತಾ ಇದ್ವಿ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಯಾವ ರೀತಿಯಾಗಿ ಜನಸ್ಪಂದನೆ ವ್ಯಕ್ತ ಆಯಿತು ಅಂತ ಹೇಳಿ. ಬೆಂಗಳೂರು ಭಾಗದಲ್ಲಿ ಉತ್ತಮವಾದಂತಹ ಪ್ರದರ್ಶನ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಬಟ್ ಕಳೆದ ಬಾರಿಗೆ ಹೋಲಿಕೆ ಮಾಡಿದ್ರೆ ಸದ್ಯದ ಶೇಕಡಾವಾರು ಮತದಾನವನ್ನ ಗಮನಿಸುವಂತಹ ಸಂದರ್ಭದಲ್ಲಿ ಒಂದಿಷ್ಟು ಓಕೆ, ಸ್ವಲ್ಪ ಪರವಾಗಿಲ್ಲ ಅನ್ನುವಂತಹ ರೆಸ್ಪಾನ್ಸ್ ಬೆಂಗಳೂರು ಭಾಗದಲ್ಲಿ ಕಂಡು ಬರ್ತಾ ಇರೋದು. ಖುದ್ದು ಎಲೆಕ್ಷನ್ ಕಮಿಷನ್ ಕೂಡ ಸುದ್ದಿಗೋಷ್ಠಿಯನ್ನ ಮಾಡುವಂತಹ ಸಂದರ್ಭದಲ್ಲಿ, ಚುನಾವಣಾ ದಿನಾಂಕ ಘೋಷಣೆ ಮಾಡುವಂತಹ ಸಂದರ್ಭದಲ್ಲಿ
ಬೆಂಗಳೂರಿನಲ್ಲಿ ಜನ ಮತ ಹಾಕೋದಕ್ಕೆ ನಿರಾಸಕ್ತಿಯನ್ನ ತೋರಿಸುತ್ತಾರೆ ಅನ್ನುವಂತ ಮಾತನ್ನ ಹೇಳಿತು. ಅದೇ ಕಾರಣಕ್ಕಾಗಿ ಯೂಶುವಲ್ ಆಗಿ ವೀಕೆಂಡ್ ನಲ್ಲಿ ಚುನಾವಣೆಯನ್ನ ಇಡ್ತಾ ಇತ್ತು ಚುನಾವಣಾ ಆಯೋಗ. ಈ ಬಾರಿ ಜನ ರಜಾ ಅಂತ ಹೇಳಿ ಊರಿಗೆ ಹೋಗಬಿಡಬಾರದು ಅನ್ನುವಂತ ಕಾರಣಕ್ಕಾಗಿ ಅಥವಾ ಔಟಿಂಗ್ ಹೋಗಬಾರದು ಅನ್ನುವಂತ ಕಾರಣಕ್ಕಾಗಿ ವಾರದ ಮಧ್ಯ ಬುಧವಾರದ ದಿನ ಚುನಾವಣಾ ದಿನಾಂಕವನ್ನ ಘೋಷಣೆ ಮಾಡ್ತೋ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.